ಬದುಕಿನ ಬಣ್ಣ ಈಗರಂಗೆ ಇರುತ್ತದೆ. ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡದೇ ಇರುವಂಥ ಮನುಷ್ಯ ಇವತ್ತು ಜನರಿಗೋಸ್ಕರ, ದೇಶದ ಹಿತಕ್ಕಾಗಿ ದೇವರನ್ನ ಕೈ ಮುಗಿದು ಬೇಡುತ್ತಿದ್ದಾನೆ. ನಾವು ನೀವೆಲ್ಲ ದಿನನಿತ್ಯ ಪೂಜಿಸುವಂತಹ ಆ ದೇವ್ರೇ ಈ ಸಾವು ನ್ಯಾಯವೇ ಅಂತ ದುಃಖದಿಂದ ಆಳ್ತಿದ್ದಾನೆ. ವೈದ್ಯೋ ನಾರಾಯಣೋ ಹರಿಹಿ ಅನ್ನೋ ಹಾಗೆ ಡಾಕ್ಟರ್ ನಿಜವಾದ ದೇವರಾಗಿದ್ದಾನೆ. ನಡೆದಾಡೋಕೂ ಜಾಗ ಇಲ್ಲದ ಹಾಗೆ ತುಂಬಿರುತ್ತಿದ್ದ ಕಾರು ಬೈಕುಗಳು ಈಗ ಶೆಡ್ ಸೇರಿಕೊಂಡಿವೆ. ಬದುಕಿನ ಬಣ್ಣ ನಿಜವಾಗಿಯೂ ಈಗ ರಂಗೇರುತ್ತಿದೆ. ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ನಮಗಾಗಿ ದುಡಿತಾ ಇರುವಂತಹ ಅದೆಷ್ಟೋ ಜನ ನಿಜವಾಗಿಯೂ ಇಂದು ದೇವಮಾನವರಾಗಿದ್ದಾರೆ. ಇಡೀ ಜಗತ್ತೇ ಖಾಲಿ ಹೊಡಿತಾ ಇದ್ದರೂ ಒಂದು ನರಪಿಳ್ಳೆಯು ಈಚೆ ಬರಲು ಭಯ ಪಡುತ್ತಿದೆ. ಕಾಲಿಗೆ ಚಕ್ರ ಹಿರೋ ಹಾಗೆ ಓಡಾಡ್ತಿದ್ದವನ್ಗೆ ಕೊರೋನಾ ಹಡ್ಗಾಲಾಗಿ ಕಾಲು ಮುರಿದಿರುವಂತೆ ಕೂರಿಸಿಬಿಟ್ಟಿದೆ. ಕೈ ತುಂಬ ಕಾಸು ದುಡಿಬೇಕು, ಅದರ ಆಸೆ ಮೇಲೆ ಮಲಗಬೇಕು ಅಂತಿದ್ದ ಮನುಷ್ಯ ಇವತ್ತು ಕಾಸಿಗೆ ಆರೋಗ್ಯ ಸಿಗೋದಿಲ್ಲ ಅನ್ನುವಂಥ ವಾಸ್ತವವನ್ನ ಕಂಡುಕೊಂಡಿದ್ದಾನೆ. ಮನುಷ್ಯ ತನ್ನ ಜೀವನವನ್ನ ನಡೆಸೋದಿಕ್ಕೆ ಹೊಟ್ಟೆಗೆ ಅನ್ನ ಆಹಾರ ಬೇಕೇ ವಿನಃ ಅವನು ಮಾಡಿಟ್ಟಿರೋಂಥ ಕೂಡಿಟ್ಟಿರೋಂಥ ಹಣ, ಆಸ್ತಿ ಅಧಿಕಾರ ಅಲ್ಲ ಅನ್ನೋದನ್ನ ಕಾಲವೇ ಮನುಕುಲಕ್ಕೆ ಸಾರಿ ಸಾರಿ ಹೇಳ್ತಾ ಇದೆ. ನನ್ನ ಮಗ ಅಮೆರಿಕದಲ್ಲಿ ಓದ್ತಿದ್ದಾನೆ, ನನ್ನ ಮಕ್ಕಳು ಫಾರಿನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅಂತ ಹೆಮ್ಮೆಯಿಂದ ಬೀಗ್ತಿದ್ದಂಥ ಪೋಷಕರು ಇವತ್ತು ತಮ್ಮ ಮಕ್ಕಳು ತಮ್ಮ ದೇಶಕ್ಕೆ ವಾಪಸ್ಸಾಗಲು ಆತುರಿಯುತ್ತಿದ್ದಾರೆ. ಓಡಿ ಓಡಿ ಸುಸ್ತಾಗಿರುವ ಈ ಜನರಿಗೆ ಈ ಕ್ವಾರಂಟೈನ್ ಸ್ವಲ್ಪ ವಿಶ್ರಾಂತಿಯನ್ನು ಕೊಟ್ಟಿದೆ. ಮುಂದಿನ ಜೀವನ ಹೇಗೆ ಅನ್ನೋದರ ಬಗ್ಗೆ ಒಂದಷ್ಟು ಚಿಂತನೆ ಹಾಗೂ ಅದರ ಜೊತೆ ಹೇಗಿದ್ದರೂ ನಾನು ಬದುಕಬಲ್ಲೆ ಎನ್ನುವ ಆತ್ಮವಿಶ್ವಾಸವನ್ನು ಕೊಟ್ಟಿದೆ. ಅಪ್ಪ ಮಕ್ಕಳ ಜೊತೆ, ಗಂಡ ಹೆಂಡತಿಯ ಜೊತೆ ಆಪ್ತವಾಗಿ ಸಮಯ ಕಳೆಯೋದಕ್ಕೆ ಕಾಲ ಜೊತೆಯಾಗಿದೆ. ಪ್ರೋಗ್ರಾಮ್ ಮಾಡಿದ ರೋಬೋಟ್ನ ಹಾಗೆ ದುಡ್ಡು, ಕೆಲಸ, ಕಂಪನಿ, ಸ್ಟೇಟಸ್ ಅಂತ ಜಪ ಮಾಡ್ತಾ ಇದ್ದಂತಹ ಮನುಷ್ಯ ಈಗ ತಿಳ್ಕೊಂಡಿದ್ದಾನೆ, ಇದಿಷ್ಟೇ ಜೀವನ ಅಲ್ಲ, ಇದು ಜೀವನದ ಒಂದು ಭಾಗ ಅಂತ. ಒಬ್ಬರನ್ನೊಬ್ಬರು ಮುಂಚೆಗಿಂತ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಬರೀ ಧಾರಾವಾಹಿ ಸಿನಿಮಾ ನೋಡುತ್ತಿದ್ದ ಈ ಜನ ಈಗ ವಾರ್ತೆ ನೋಡೋಕು ಶುರು ಮಾಡಿದ್ದಾರೆ. ತನ್ನ ಸುತ್ತ ಇರುವಂತಹ ಜನ, ಸ್ನೇಹ, ಸಂಬಂಧಗಳೇ ನಿಜವಾದ ಜೀವನ ಅಂತ ತಿಳ್ಕೊಳ್ತಾ ಇರುವಂತಹ ಮನುಷ್ಯ ನಿಜವಾದ ಸಂತೋಷದ ಮೂಲವನ್ನ ಇತ್ತೀಚೆಗೆ ಕಂಡುಕೊಳ್ತಾ ಇದ್ದಾನೆ. ಬೆಳಕು ನಮ್ಮನ್ನು ತೊರೆದು ಎಲ್ಲಿಗೂ ಹೋಗಿಲ್ಲ, ನಮ್ಮಲ್ಲಿಯೇ ಇದೆ. ಎಲ್ಲೆಲ್ಲೂ ಹಚ್ಚ ಹಸುರಿನ ವಾತಾವರಣ, ಬದುಕೆ ಘಮ್ ಎನ್ನುವ ಹಾಗೆ ಗಿಡಗಳ ತುಂಬ ಹೂವು ಅರಳಿ ನಿಂತಿದೆ. ಮನುಷ್ಯ ಮನೆ ಸೇರಿದ್ದೇ ಸೇರಿದ್ದು, ಪ್ರಾಣಿ ಪಕ್ಷಿ ಹಾಗೂ ಪ್ರಕೃತಿಗೆ ಹೊಸ ಸೊಬಗು ಬಂದಂತೆ ಭಾಸವಾಗ್ತಿದೆ. ನಾನು ಸದಾ ನಿಮ್ಮ ಜೊತೆಯಾಗಿ ಕೈ ಹಿಡಿದು ನಿಧಾನವಾಗಿ ನಡೆಸುವ ಅಮ್ಮನಂತೆ ನಂದಾದೀಪವಾಗಿ ಸೂರ್ಯನ ಸಾಕ್ಷಿಯಾಗಿ ಬದುಕು ಈಗ ರಂಗೇರುತ್ತಿದೆ. ಬದುಕು ಈಗ ರಂಗೇರುತ್ತದೆ. ಬದುಕೆ ಈಗ ರಂಗ್ ಭೀ ರಂಗ್. ನಮ್ಮ ನಾಳೆಗಳು ನಮ್ಮ ಕೈಯಲ್ಲಿಯೇ ಇವೆ. ಅವುಗಳನ್ನ ಆರೋಗ್ಯವಂತವಾಗಿ ಕಾಪಾಡಿಕೊಳ್ಳಿಕ್ಕೆ ಈ ಕೊರೋನಾ ಅನ್ನುವಂಥದ್ದು ಸಾಕಷ್ಟು ಪಾಠವನ್ನ ಈ ಎರಡು ತಿಂಗಳಲ್ಲಿ ನಮಗೆ ಹೇಳಿಕೊಟ್ಟಿದೆ. ಕ್ವಾರಂಟೈನ್ ಬಿಡಿ ಬಿಡಿಯಾಗಿ ದೂರ ಇದ್ದು ಬಿಟ್ಟಿದ್ದೆವು ನಮ್ಮಷ್ಟಕ್ಕೆ ನಾವು. ಕಾಲವೇ ಪೋಣಿಸಿತು, ಒಟ್ಟುಗೂಡಿಸಿತು, ಉಳಿಯಿತು ತನ್ನಷ್ಟಕ್ಕೆ ತಾನು. ಇನ್ನಷ್ಟು ಹತ್ತಿರವಾದೆವು ಹೃದಯಕ್ಕೆ, ಸಂಬಂಧಗಳ ಸೇತು ಕಟ್ಟಿದೆವು, ನಮಗೆ ನಾವೇ ಚಿರಪರಿಚಿತರಾದೆವು. ಮೊದಲಿಗಿಂತ ತುಸು ಹೆಚ್ಚೆ ಅನ್ನಿ. ಮನೆಯಲ್ಲೇ ಬಂದಿಗಳಾಗುವುದೆಂದರೆ ಭಾವಗಳು ಬೆಸಕೊಳ್ಳುವುದು, ಒಬ್ಬರನ್ನೊಬ್ಬರು ಅರಿತು ಎರಡೊಂದಾಗುವುದು, ಭೇದವೇ ಇಲ್ಲವಾಗುವುದು. ಇದ್ದಲ್ಲಿಯೇ ಇದ್ದು ಹಳೆಯ ನೆನಪುಗಳು ಮತ್ತೆ ಹೊಸ ಬಣ್ಣ ಬಳಿದುಕೊಂಡವು. ಎಷ್ಟು ಚಂದದ ಬಾಲ್ಯ, ಎಷ್ಟು ಬಗೆಯಾಟಗಳು ಮರಳಿ ಬರಲೆಂದು ಕಾಲ ಬೇಡಿಕೊಂಡೆವು. ಸಿಟ್ಟು ಸೆಡವುಗಳ ಮನಸ್ತಾಪಗಳ ಕಾಲು ಮುರಿದು ಮೂಲೆಗಟ್ಟಿದೆವು. ಜೋತು ಬಿದ್ದ ಮುಖದಲ್ಲಿ ಕಳೆದು ಹೋಗಿದ್ದ ನಗುವಿನ ಪಾಲು ದಕ್ಕಿಸಿಕೊಂಡೆವು. ಬರೀ ಕೆಲಸಗಳಲ್ಲಿ ಮುಳುಗಿ ಮರೆತು ಬಿಟ್ಟಿದ್ದೆವು ಬದುಕಿನ ಅಗಾಧ ಕರುಣೆ. ನಿದ್ದೆ ಬಾರದ ಕಣ್ಣು ಉಂಡಷ್ಟು ಸುಖ ನಿದ್ರೆ ಫಲಿಸಿದವು ಕನಸುಗಳು ಜಾತ್ರೆಯಾಗಿ. ಶಹರದ ಜಂಜಾಟದ ಮಹಡಿಯಲ್ಲಿದ್ದು ಒದ್ದಾಡಿದ್ದ ತಪ್ಪಿಸಿಕೊಂಡೆವು. ಹಳ್ಳಿಯ ಮಕ್ಕಳಾದೆವು, ಅವ್ವನ ಮಡಿಲು ಸೇರಿ ಹೆಂಚಿನ ಮನೆಯ ತಂಪು ಹೀರಿ. ಬದುಕಿನ ಬಣ್ಣ ಇದೀಗ ರಂಗೇರುತ್ತಿದೆ.
ಸುದ್ದಿ ಕನ್ನಡದ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಉಪಯುಕ್ತ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ.